ನಮಸ್ಕಾರ ವೀಕ್ಷಕರ ನೋಡ್ತಾ ಇದೀರಲ್ಲ ಸ್ಟಾರ್ ಒಂದೇ ಟಿವಿಯಲ್ಲಿ ಜೈ ಕರ್ನಾಟಕ ಸಂಘಟನೆಯವರು ಕನ್ನಡದಲ್ಲೇ ಬರೀರಿ ಕನ್ನಡದಲ್ಲೇ ಉಚ್ಚರಿಸಲಿ ಅನ್ನುವಂತ ಒಂದು ಸಂಘಟನೆಯ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗ ತಾನೇ ನೋಡ್ತಾ ಇದ್ರಿ ಕನ್ನಡದಲ್ಲಿ ನಾಮಫಲಕವನ್ನ ಮಾಡಿ ಮೋದಿಯವರ ಒಂದು ಉದ್ದೇಶ ಏನೇ ಇರಬಹುದು, ಮೋದಿಯವರ ಒಂದು ಉದ್ದೇಶ ಏನೇ ಇರಬಹುದು, ಒಂದು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕನ್ನಡದಲ್ಲಿ ಪ್ರತಿಯೊಂದನ್ನು ಕೂಡ ಕನ್ನಡದಲ್ಲೇ ನಾಮಫಲಕವನ್ನ ಮಾಡಿ ನಿಮ್ಮ ಉದ್ದೇಶ ಉತ್ತೇಜನೆಗಳು ಒಳ್ಳೇದೇ ಆಗಿದ್ರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕನ್ನಡವನ್ನ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಿ. ತಮಿಳ್ನಾಡಲ್ಲಿ ಬರ್ತಿದ್ದೀರಿ, ಕರ್ನಾಟಕ ಆಂಧ್ರದಲ್ಲಿ ಆಂಧ್ರ ಭಾಷೆಯಲ್ಲಿ ಬರ್ತಿದ್ದೀರಿ. ಆದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡದಲ್ಲಿ ಯಾಕೆ ಈ ತರ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಇವ್ರ ಉದ್ದೇಶಗಳಾಗಿದ್ದಾವೆ. ಕನ್ನಡವನ್ನು ಬಳಸೋದ್ರ ಮುಖಾಂತರ ಕನ್ನಡದಲ್ಲೇ ಮಾತಾಡಿ ಕನ್ನಡದಲ್ಲೇ ಬರೀರಿ ಅನ್ನುವಂಥದ್ದು ಎಲ್ಲ ಒಂದು ಕನ್ನಡಿಗರ ಉದ್ದೇಶ, ಜೈ ಕರ್ನಾಟಕ ಸಂಘಟನೆಯ ಉದ್ದೇಶ ಆಗಿದೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಕನ್ನಡದಲ್ಲಿ ಯಾವ ರೀತಿ ಈ ರೀತಿಯ ಒಂದು ಅನ್ಯಾಯಗಳಾಗ್ತಾ ಇದೆ ಅನ್ನುವಂಥದ್ದನ್ನ. ಓಕೆ ವೀಕ್ಷಕರೇ, ಜೈ ಕರ್ನಾಟಕ ಸಂಘಟನೆಯ ಕನ್ನಡದಲ್ಲೇ ನಾಮಫಲಕವನ್ನು ಮಾಡಿ ಮೋದಿಯವರ ಉದ್ದೇಶ ಏನೇ ಇರ್ಬೋದು, ಒಳ್ಳೇದೇ ಇರ್ಬೋದು, ಬಡವ್ರಿಗೆ ಗ್ಯಾಸ್ ಹಂಚ್ತಾ ಇರುವಂಥದ್ದು, ಆದರೆ ಕನ್ನಡದಲ್ಲಿ ಬೇರೆ ರಾಜ್ಯಗಳಲ್ಲಿ ತಮಿಳ್ನಾಡಲ್ಲಿ ತಮಿಳಲ್ಲಿ ಬರೆದಿದ್ದೀರಿ, ಆಂಧ್ರದಲ್ಲಿ ಆಂಧ್ರದಲ್ಲಿ ಬರೆದಿದ್ದೀರಿ, ಬಟ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಏನಕ್ಕೆ ಬರೆದಿಲ್ಲ ಅನ್ನುವಂಥದ್ದು ಇವ್ರ ಪ್ರಶ್ನೆ ಆಗಿದೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಈ ಹೋರಾಟ ನಿಮ್ಮ ಉದ್ದೇಶ ಕನ್ನಡದಲ್ಲಿ ಬರೀರಿ ಅನ್ನುವಂಥದ್ದು ಅಥವಾ ಈ ಒಂದು ವ್ಯವಸ್ಥೆನೇ ಸರಿ ಇಲ್ಲ ಅನ್ನುವಂಥದ್ದು? ಇಲ್ಲ, ವ್ಯವಸ್ಥೆ ಮೋದಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ವ್ಯವಸ್ಥೆ ಚೆನ್ನಾಗಿದೆ. ಆದರೆ ಕಡು ಬಡವರಿಗೆ ಉಚಿತವಾಗಿ ಗ್ಯಾಸ್ ವಿತರಣೆ ಮಾಡಬೇಕು ಅನ್ನುವಂಥದ್ದನ್ನು ಅವರು ಏನು ಒಂದು ಯೋಜನೆ ಇದೆ ಅದನ್ನು ಅನುಷ್ಠಾನಗೊಳಿಸಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದವರು ಇಲ್ಲಿ ನಾಮಫಲಕಗಳಲ್ಲಿ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಆಗಿದ್ದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೊದಲನೇ ಆದ್ಯತೆ ಕನ್ನಡಕ್ಕೆ. ಅವರು ಕನ್ನಡದಲ್ಲಿ ನಾಮಫಲಕಗಳನ್ನಾಗಿ ಜೊತೆಗೂ ಹಿಂದಿಯಲ್ಲಿ ಆಗಲಿ ಅದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ಕರ್ನಾಟಕದಲ್ಲಿ ಕನ್ನಡನೇ ಮೊದಲಾಗಬೇಕು ಅನ್ನುವಂಥದ್ದು ನಮ್ಮದು. ಯಾಕೆ ಅಂತಂದರೆ ನಮ್ಮ ಈ ಅಂತ್ಯೋದಯದಲ್ಲಿರುವಂಥ ಅಂತ್ಯೋದಯ ಕಾರ್ಡ್ಗಳನ್ನು ಹೊಂದಿರುವಂಥ ಜನಗಳು ಎಲ್ಲ ಕಡು ಬಡವರಿದ್ದಾರೆ. ಅವರಲ್ಲಿ ಬಹುತೇಕವಾಗಿ ಅವಿದ್ಯಾವಂತರ ಇರುವಂಥ ಕಾರಣದಿಂದ ಅವ್ರಿಗೆ ಅದರಲ್ಲೂ ಏನಾದ್ರು ಭಾಷೆ ಬರುತ್ತೆ, ಓದಲಿಕ್ಕೆ ಬರಲಿಕ್ಕೆ ಬರುತ್ತೆ ಅಂದರೆ ಕನ್ನಡ ಬಿಟ್ಟರೆ ಬೇರೆ ಬರೋದಿಲ್ಲ ಅವ್ರಿಗೆ. ಇದನ್ನು ಪ್ರಯೋಜನ ಮಾಡ್ಕೊಳ್ಳೋದಕ್ಕೆ ಕನ್ನಡ ಭಾಷೆ ಬೇಕು. ಹೌದು, ಖಂಡಿತವಾಗ್ಲೂ ಅವರು ಕನ್ನಡದಲ್ಲಿ ಬರೆದಿದ್ರೆ ಅವ್ರಿಗೆ ಅತಿಯಾದಂಥ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಮ್ಮ ಬೇಡಿಕೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ನಾಮಫಲಕಗಳಿದ್ರೂ ಮೊದಲಿಗೆ ಕನ್ನಡದಲ್ಲಿ ನಾಮಫಲಕಗಳನ್ನ ಹಾಕಿ ಕೆಳಗಡೆ ಅವ್ರಿಗೆ ಬೇಕಾದಂಥ ಭಾಷೆಗಳನ್ನ ಹಿಂದಿಯೋ ಇಂಗ್ಲೀಷ್ನೋ ಬಳಸಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈಗ ಪ್ರಯೋಜನಗಳು ಕನ್ನಡದಲ್ಲಿ ಹಿಂದಿನಲ್ಲಿ ಬರೆದಿರೋದ್ರಿಂದ ಅವ್ರ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಹಿಂಸೆ ಆಗ್ತಾ ಇದೆ ಕನ್ನಡಿಗರಿಗೆ ಅನ್ನುವ. ಹೌದು ಖಂಡಿತ, ಯಾಕೆಂತ ಹೇಳಿದ್ರೆ ನಮ್ಮ ಮಂಡ್ಯ ಜಿಲ್ಲೆ ಮೂಲತಃ ರೈತರು ನಾಡಿದು. ಸೊ ಅದು ಹೊರತಾಗಿ ಇವಾಗ ನಾನು ಒಬ್ಬ ಎಜುಕೇಟೆಡ್ ಆಗಿದ್ದು ಕೂಡ ಹಿಂದಿನ ಎಷ್ಟು ಮಾತ್ರಕ್ಕೆ ನಾನು ಇಲ್ಲಿ ವ್ಯವಹರಿಸಬಲ್ಲೆ ಅನ್ನೋ ಪ್ರಶ್ನೆ. ಇವಾಗ ನಾನು ಓದ್ಬೋದು, ನಾನು ಎಷ್ಟು ಜನಕ್ಕೆ ನಾನು ಅದನ್ನ ತಿಳಿಸಬಲ್ಲೆ. ಸೊ ಕನ್ನಡದಲ್ಲಿ ಇದ್ರೆ ಪ್ರತಿಯೊಬ್ಬನು ಬೇಸಿಕಲಿ ಮೂರನೇ ಕ್ಲಾಸ್ ಬೇಸಿಕ್ ಓದಿರುವಂತ ವ್ಯಕ್ತಿನೂ ಕೂಡ ಅದನ್ನ ಓದಿ ಇದೇ ಇದ್ರ ಪ್ರಯೋಜನ ನಾನು ಪಡ್ಕೋಬೇಕು ಅಂತ ಮುಂದಾಗ್ಬಿಡ್ತಾನೆ. ಇವತ್ತು ನಾವು ಗ್ಯಾಸ್ ಏಜೆನ್ಸಿಗಳನ್ನ ಸಾಕಷ್ಟು ನಮ್ಮಲ್ಲಿ ಫೀಡ್ಬ್ಯಾಕ್ ಬಂದಿದ್ದು ಏನಂತ ಹೇಳಿದ್ರೆ ಇದೇ ನಮ್ಗೆ ಯಾವುದು ಕೂಡ ನಮಗೆ ಅದು ಜ್ಞಾನನೇ ಇಲ್ಲ ನಮಗೆ. ಅಂದ್ರೆ ಅದ್ರ ವಿವರಗಳು ನನ್ಗೆ ಏನ್ ಕೊಟ್ಟಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದಾರೆ, ಶೈನ್ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ, ಅದೇನಿದೆ ಹಿಂದಿಲಿದೆ ನಮ್ಗೇನು ಗೊತ್ತಾಗುತ್ತೆ ಅನ್ನೋದು ಪ್ರಶ್ನೆ ಆಗಿದೆ ಅವ್ರದ್ದು. ಸೊ ಆ ಒಂದು ಉದ್ದೇಶದಿಂದ ಅಟ್ಲೀಸ್ಟ್ ಪ್ರತಿಯೊಂದು ತಮಿಳ್ನಾಡಲ್ಲಿ ಹೇಳಿದಾಗೆ ತಮಿಳ್ನಾಡಲ್ಲಿ ತಮಿಳ್ ಇರುವಂಥದ್ದು, ಆಂಧ್ರದಲ್ಲಿ ಇದಿರುವಂಥದ್ದು, ತೆಲುಗು ಇರುವಂಥದ್ದು, ಮಲಯಾಳಂಲ್ಲಿ ಇದಿರುವಂಥದ್ದು. ಸೊ ಹಿಂಗೆ ನಮ್ಮ ಕರ್ನಾಟಕದಲ್ಲಿ ನಾವು ಸ್ವಾಭಿಮಾನಿಗಳು ಕನ್ನಡದಲ್ಲೇ ನಾಮಫಲಕವನ್ನು ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರ ಗಡುವನ್ನು ಕೂಡ ಕೊಡ್ತಾ ಇದ್ದೀವಿ, ಇನ್ನು ಒಂದು ವಾರದಲ್ಲಿ ದಯವಿಟ್ಟು ಕನ್ನಡದಲ್ಲಿ ಆದ್ರೂ ಕೂಡ ಇದನ್ನು ನಾಮಫಲಕವನ್ನು ಹಾಕಿಸ್ಬೇಕು ಅಂತ ನಾವು ಇದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಜಿಲ್ಲಾಧ್ಯಕ್ಷ ಯೋಗಣ್ಣ ಅವರು, ಏನು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳ ಯೋಜನೆಯಡಿಯಲ್ಲಿ ಇವತ್ತು ಕಡು ಬಡವರಿಗೆ ಒಂದು ಉಚಿತವಾಗಿ ಗ್ಯಾಸ್ನ ಕೊಡುವಂಥ ವಿತರಣೆಯನ್ನು ಮಾಡ್ತಾ ಇದೆ, ಖುಷಿ ತರುವಂಥ ವಿಚಾರ. ಆದರೆ ಇಲ್ಲಿ ನೋವಿರೋದು ಏನು ಅಂದರೆ, ನಮಗೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇರಬೇಕು, ಆದರೆ ಆಯಾ ರಾಜ್ಯಗಳಲ್ಲಿ ಮಾತ್ರ ಆಯಾ ಭಾಷೆಗಳನ್ನ ಮುದ್ರಿತ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ನಮ್ಮ ಸರ್ಕಾರ ನಡ್ಕೋತಾ ಇದೆ. ಯಾಕೆಂದರೆ ಎಲ್ಲ ಕನ್ನಡಿಗರು ಕೂಡ ಕನ್ನಡದಲ್ಲಿರಬೇಕು ಅನ್ನೋದನ್ನು ನಾವು ಕೇಳ್ತೀವಿ. ಆದರೆ ತಮಿಳ್ನಾಡಲ್ಲಿ ಹೋದರೆ ತಮಿಳು ಭಾಷೆ ಇದೆ, ಆಂಧ್ರದಲ್ಲಿ ಹೋದರೆ ಅಲ್ಲಿ ಆದಂಥ ತೆಲುಗು ಭಾಷೆ ಇದೆ,
ಮಲಯಾಳಂ ಭಾಷೆ ಇದೆ, ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಹಿಂದಿ ಭಾಷೆ ಇದೆ. ಇವತ್ತು ಜಯ ಕರ್ನಾಟಕ ಸಂಘಟನೆ ಮಂಡ್ಯದಲ್ಲಿ ಏನು ಈ ಹಿಂದಿ ಭಾಷೆನ ತೆಗೆದು ಕನ್ನಡ ಭಾಷೆನ ಮುದ್ರಿಸಬೇಕು ಅಂತ ಹೇಳ್ತಾ ಇದೀವೋ, ಹಾಗಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆನ ಹಿಂದಿ ಭಾಷೆನ ತೆಗೆದು ಕನ್ನಡ ಭಾಷೆಯನ್ನ ಮುದ್ರಿಸಲಿಲ್ಲ ಅಂತ ಪಕ್ಷದಲ್ಲಿ ಜಯ ಕರ್ನಾಟಕ ಸಂಘಟನೆ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟನೆ ಮಾಡುತ್ತೆ. ಯಾಕೆಂದ್ರೆ ಸರ್ಕಾರ ಎಲ್ಲಾದರಲ್ಲೂ ಕನ್ನಡದಲ್ಲೇ ವ್ಯವಹರಿಸಿ, ಕನ್ನಡನೇ ಮಾತಾಡಿ, ಕನ್ನಡದಲ್ಲೇ ಎಲ್ಲ ಮಾಡಿ ಅಂತ ಕೇಳುವಾಗ ಕನ್ನಡನ ಇವತ್ತು ಕಡೆಗಣಿಸಿರೋದು ದುರಂತ. ಹಾಗಾಗಿ ಜಯ ಕರ್ನಾಟಕ ಸಂಘಟನೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೋರಾಟ ಮಾಡ್ತೀವಿ. ಈ ನಾಮಫಲಕ ಯಾವತ್ತು ಚೇಂಜ್ ಆಗಲ್ವೋ ಖಂಡಿತವಾಗ್ಲು ಒಂದು ವಾರ ಟೈಮ್ ಕೊಡ್ತೀವಿ, ಅದಾದ್ಮೇಲೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಜಯ ಕರ್ನಾಟಕ ಸಂಘಟನೆ ಈ ಮೂಲಕ ಹೇಳ್ತೀವಿ. ಯಾಕೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಹಿಂದಿ ಭಾಷೆ ಬರಲ್ಲ, ಹೆಚ್ಚು ರೈತರಿದ್ದಾರೆ, ಜೊತೆಲಿ ಹೆಚ್ಚು ಓದ್ದೇ ಇರೋವಂಥವ್ರು ಇದ್ದಾರೆ. ಹಾಗಾಗಿ ನಾವು ಕನ್ನಡದಲ್ಲಿ ವ್ಯವಹರಿಸಿದ್ರೆ ಅಟ್ಲೀಸ್ಟ್ ಕೇಳಿ ತಿಳ್ಕೊಳ್ಳೋಂಥ ಸೌಜನ್ಯ ಇರುತ್ತೆ. ಹಾಗಾಗಿ ಕನ್ನಡದಲ್ಲೇ ಇರಬೇಕು, ಮಂಡ್ಯ ಮಾತ್ರವಲ್ಲ ಇಡೀ ರಾಜ್ಯದಲ್ಲೇ ಕನ್ನಡ ಇರಬೇಕು. ಯಾಕೆಂದ್ರೆ ನಾವು ಸ್ವಾಭಿಮಾನಿಗಳಲ್ವೇ, ಬೇರೆ ರಾಜ್ಯದವರೆಲ್ಲ ಸ್ವಾಭಿಮಾನಿಗಳು, ಅವರವರ ಭಾಷೆಯಲ್ಲಿ ಆಗ್ತಾರೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕೆ ಹಿಂದಿ ಬೇಕು? ಕನ್ನಡದಲ್ಲೇ ಆಗಲಿ, ಕನ್ನಡದಲ್ಲೇ ವ್ಯವಹರಿಸಲಿ, ಇದು ನಮ್ಮ ಜಯ ಕರ್ನಾಟಕ ಸಂಘಟನೆಯ ಒತ್ತಾಯ. ಯಾರೂ ಹಾಕಿರಲಿಲ್ಲ, ಖಂಡಿತವಾಗ್ಲೂ ನಾವು ತುಂಬಾ ದಿನಗಳಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದೀವಿ, ಬರೀ ಮಾಯಿ ಮಾತಲ್ಲಿ ಹೇಳಿದಾಗ ಕೇಳದೇ ಇರೋ ಕಾರಣ ಇವತ್ತು ಪ್ರತಿಭಟನೆಗೆ ಇಳಿದು ಈ ಒಂದು ಕೆಲಸನ ಕೈಗೊಂಡಿದ್ದೀವಿ. ಇದು ನಿಮ್ಮ ರಿಕ್ವೆಸ್ಟ್ ರೀತಿಯಲ್ಲಿ ಇದೆಯಾ ಅಥವಾ ಡಿಮ್ಯಾಂಡ್ ರೀತಿಯಲ್ಲಿ ಇದೆಯಾ ಅಂತ? ಡಿಮ್ಯಾಂಡ್ ಏನಿಲ್ಲ, ನಮ್ಮ ಒತ್ತಾಯ. ಯಾಕೆ ಅಂದ್ರೆ ನಾವು ಕನ್ನಡಿಗರು, ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ. ಇದರಲ್ಲಿ ಡಿಮ್ಯಾಂಡ್ ವಿಚಾರಣೆ ಬರೋದಿಲ್ಲ. ಆಯಾ ರಾಷ್ಟ್ರಗಳಲ್ಲಿ ಆ ರಾಜ್ಯಗಳಲ್ಲಿ ಏನು ಅನುಸರಿಸ್ತಾರೋ ಸರ್ಕಾರ, ಅದನ್ನ ನಮ್ಮ ಸರ್ಕಾರನು ಕೂಡ ಮಾಡಬೇಕು. ಯಾಕೆಂದ್ರೆ ನಮ್ಮಲ್ಲೂ ಸರ್ಕಾರ ಇದೆಯಲ್ಲ. ಕನ್ನಡ ಅಂತ ಅಂದ್ರೆ ಕನ್ನಡದಲ್ಲೇ ವ್ಯವಹರಿಸಿ, ಕನ್ನಡ ಮಾತಾಡಿ ಅಂತ ಮಾತ್ರ ಇವರು ಒಂದು ಅಪ್ಲಿಕೇಶನ್ ಇರ್ಬೋದು, ಯಾವುದೇ ಒಂದು ಇದರಲ್ಲಿ ಇರ್ಬೋದು ಕೇಳ್ತಾರೆ. ಅದೇ ರೀತಿ ಇವ್ರು ಬೋರ್ಡ್ ಹಾಕುವಾಗ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದ ಯೋಜನೆ ಇರ್ಬೋದು, ಕನ್ನಡದಲ್ಲೇ ಬೋರ್ಡ್ ಹಾಕ್ಬೇಕು. ಅದನ್ನು ಕೂಡ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಧ್ಯವಾಗಲ್ಲ, ಮಾಡಿ ತೋರಿಸ್ಬೇಕು ನಮ್ಮ ಸರ್ಕಾರ ಏನ್ ಮಾಡಬೇಕು ಅನ್ನೋದನ್ನ. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜಯ ಕರ್ನಾಟಕ ಸಂಘಟನೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಉಂಟಾಕುತ್ತೆ. ಯಾಕೆಂದ್ರೆ ಕನ್ನಡ ಕನ್ನಡ ಎಲ್ಲಿದೆ? ಕನ್ನಡ ಎತ್ತ ನೋಡಿದರು ಎಕ್ಕಡ ಎನ್ನಡ, ಅದು ನಮ್ಗೆ ಬೇಡ. ಕನ್ನಡ ಬೇಕು, ಕನ್ನಡ ಮಾತಾಡಿ, ಕನ್ನಡದಲ್ಲಿ ಬರೀರಿ, ಕನ್ನಡ ವ್ಯವಹರಿಸಿ, ಕನ್ನಡ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಬೇಕು ಅಷ್ಟೇ. ಇದು ಒತ್ತಾಯ ನಮ್ದು, ಜಯ ಕರ್ನಾಟಕ ಸಂಘಟನೆ ಒತ್ತಾಯ. ರಾಜ್ಯದ ಸರ್ಕಾರನೇ ಒಂದು ಏನಂದ್ರೆ ಬೇರೆ ಕಡೆ ತಿರುಗಿಸ್ತಾ ಇದೆ, ಖಂಡಿತವಾಗ್ಲೂ ಮಾಡಲೇಬೇಕು. ಯಾಕೆ ಅಂದ್ರೆ ಇವತ್ತು ಜನಪ್ರತಿನಿಧಿಗಳು, ಯಾವುದೇ ಭಾಗದ ಜಿಲ್ಲಾಡಳಿತ ಇರ್ಬೋದು, ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು. ಅದನ್ನ ಕೆಲಸನ ಸಾಮಾನ್ಯ ಜನಗಳ ಕೈಲಿ ಹೇಳಿಸ್ಕೊಳ್ಳೋಂತ ಮಾಡುವಂತದ್ದಲ್ಲ ಇದು. ಯಾಕೆಂದ್ರೆ ಅವರೆಲ್ಲ ಎಜುಕೇಟೆಡ್ಗಳು. ಎಷ್ಟು ಜನಕ್ಕೆ ಗೊತ್ತು ಹಿಂದಿ? ನಮ್ಮ ಮಂಡ್ಯ ಜಿಲ್ಲೆ ಒಳಗೆ ಇಡೀ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಗೊತ್ತು ಹಿಂದಿ ಭಾಷೆ? ದಾರಿ ತಪ್ಪಿಸುವಂತ ಕೆಲಸನ ಮಾಡಬಾರ್ದು. ದಯಮಾಡಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ಆಡಳಿತ ಭಾಷೆ. ಹಾಗಾಗಿ ಕನ್ನಡದಲ್ಲೇ ಪ್ರಿಂಟ್ ಆಗಬೇಕು, ಕರ್ನಾಟಕದಲ್ಲಿ ಕನ್ನಡನೇ ಉಳಿಬೇಕು, ಕನ್ನಡ ಮಾತಾಡಬೇಕು. ಎಲ್ಲ ಭಾಷಿಕರನ್ನು ಪ್ರೀತಿಸ್ತೀವಿ, ಆದರೆ ಕನ್ನಡನ ನಾವು ಬಳಸ್ತೀವಿ. ಇಷ್ಟೇ ನಮ್ಮ ವಾದ. ಜಯ ಕರ್ನಾಟಕ ಸಂಘಟನೆಯಿಂದ ಇದನ್ನ ಒತ್ತಾಯ ಮಾಡ್ತಾ ಇದೀವಿ, ಜೊತೆಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ. ಕನ್ನಡ ಆ ಒಂದು ನಿಟ್ಟಿನಲ್ಲಿ ಕನ್ನಡವನ್ನ ಬಳಸಿ, ಕನ್ನಡವನ್ನ ಬಳಸಿ ಕರ್ನಾಟಕ ಉಳಿಯುತ್ತೆ. ಉದ್ದೇಶ ಆಗಿದೆ. ಧನ್ಯವಾದ.